ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಈಗ ಈ ಮಹಾಮಾರಿ ವೈರಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ನಾವ್ಯಾರು ಹೆದರೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ರಕ್ಷಣೆ ನಮ್ಮ ಕೈಲೇ ಇರಬೇಕಾಗತ್ತೆ. ಯಾಕಂದ್ರೆ ನಾವು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಸುರಕ್ಷಿತವಾದಂಥ ಕ್ರಮವನ್ನು ಅನುಸರಿಸಿದ್ರೆ ಈ ಮಹಾಮಾರಿ ಕಾಯಿಲೆಯಿಂದ ಈ ವೈರಸ್ ಅಟ್ಯಾಕ್ನಿಂದ ಪಾರಾಗಬಹುದು. ನಮ್ಮ ಜೀವಕ್ಕಿಂತ ಹೆಚ್ಚಿನದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾವು ಒಂದು ವೇಳೆ ಹೊರಗೆ ಹೋಗಬೇಕು, ಅಗತ್ಯವಿದ್ದರೆ ಮಾತ್ರ ನಾವು ಹೊರಗೆ ಹೋಗಬೇಕು. ಒಂದು ವೇಳೆ ಹೊರಗಡೆ ಹೋಗಬೇಕು ಅಂದರೂ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ನಿಜ ಹೇಳಬೇಕು ಅಂದರೆ ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಈ ಮಹಾಮಾರಿಯಿಂದ ಅಂತ ಅಲ್ಲ, ಯಾವಾಗಲೂ ಪ್ರತಿ ಸಲನೂ ನಾವು ಹೊರಗಡೆ ಹೋದಾಗ ಜನರ ಮಧ್ಯದಿಂದ ಸ್ವಲ್ಪ ದೂರ ಇರೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಅದು ಈಗಂತೂ ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ನಾವು ಜನರಿಂದ 6 ಫೀಟ್ ಅಂದರೆ 1 ಮೀಟರ್ ಡಿಸ್ಟೆನ್ಸ್ ಆದರೂ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ದೂರದಿಂದ ನಾವು ಮಾತಾಡೋದಾಗಲಿ ಮಾಡಬೇಕು. ಅದ್ರ ಜೊತೆಗೆ ವಿತ್ ಮಾಸ್ಕ್, ಯಾವಾಗಲೂ ಮಾಸ್ಕ್ ನಾವು ಹಾಕ್ಕೊಂಡೇ ಇರಬೇಕಾಗತ್ತೆ. ಜೊತೆಗೆ ಪ್ರತಿ ಬಾರಿಯೂ ನಾವು ಹ್ಯಾಂಡ್ ವಾಶನ್ನು ಮಾಡ್ತಿರ್ಬೇಕಾಗತ್ತೆ. ಹೀಗೆ ಮಾಡುವುದರಿಂದ ವೈರಸ್ ಅಟ್ಯಾಕ್ ನಮ್ಮ ಮೇಲೆ ಆಗೋದಿಲ್ಲ. ಜೊತೆಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೇಕು. ಇವಾಗಂತೂ ಅದು ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗತ್ತೆ. ಅದನ್ನು ಹೇಗೆ ನಾವು ಹೆಚ್ಚಿಸ್ಕೊಳ್ಬೋದು ಅನ್ನೋದನ್ನು ಈ ಮನೆಮದ್ದು ಮಾಡೋದ್ರ ಮುಖಾಂತರ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೋದು. ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೊಂದು ಲೈಕ್ ಕೊಡಲೇಬೇಕು, ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದು ಮರಿಲೇಬೇಡಿ. ಸರಿ, ಹಾಗಾದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಬೇಕಲ್ವ, ಅದಕ್ಕೆ ಯಾವ ಮನೆ ಮದ್ದು ಮಾಡೋದು ಅಂತ ನೋಡೋಣ. ಬನ್ನಿ, ಇಲ್ಲಿ ನಾನು 1 ಪಾತ್ರೆಗೆ 3 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಇಬ್ಬರು ಕುಡಿಬೋದು ಕಷಾಯ ಮಾಡಿಕೊಂಡ್ರೆ. 2 ಜನಕ್ಕಾಗಷ್ಟು ನಾನು ಇಲ್ಲಿ ಕಷಾಯ ಮಾಡ್ತಾ ಇದ್ದೀನಿ. 1 ರಿಂದ 1.5 ಇಂಚು ಚಕ್ಕೆ ಪೀಸಸ್ಸನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ನೆಕ್ಸ್ಟು 2 ಏಲಕ್ಕಿ ಈ ಥರ ಸಿಪ್ಪೆ ಸಹಿತ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ. 2 ಏಲಕ್ಕಿ ಹಾಕಬೇಕು. ನೆಕ್ಸ್ಟು 6 ರಿಂದ 8 ಲವಂಗವನ್ನು ಹಾಕಬೇಕು. ಇನ್ನು 2 ಬೇಕಾದರೆ ಜಾಸ್ತಿ ಲವಂಗ ಹಾಕೋಬಹುದು. ಇಲ್ಲಿ ನಾನು 6 ರಿಂದ 8 ಲವಂಗ ಹಾಕ್ತಾ ಇದ್ದೀನಿ. 1 ಬೇ ಲೀಫ್ ಅಥವಾ ಪಲಾವ್ ಎಲೆ, ಇಲ್ಲ ಲವಂಗದ ಎಲೆ ಅಂತ ಕರೀತಾರೆ, ಇದನ್ನು ಒಂದು ಹಾಕ್ತಾ ಇದ್ದೀನಿ. ಅಂದರೆ ಥಂಡಿ ಶೀತ ಕೆಮ್ಮು ಆದಾಗ ಮೈಕೆ ನೋವು ಬರುತ್ತಲ್ಲ, ಅದನ್ನು ಈ ಎಲೆ ಕಡಿಮೆ ಮಾಡುತ್ತೆ. ನೆಕ್ಸ್ಟು 5 ರಿಂದ 6 ಮೆಣಸಿನಕಾಳು ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದ ಮೆಣಸಿನಕಾಳು 5 ರಿಂದ 6 ಹಾಕಿ, ಮೆಣಸಿನಕಾಳು ಕಫ ಇದ್ದರೆ ಕಡಿಮೆ ಮಾಡುತ್ತೆ, ಗಂಟಲು ಕೆರೆತ ಇದೆಲ್ಲ ಇದ್ದರೆ ಕಡಿಮೆ ಮಾಡುತ್ತೆ. ಇಲ್ಲಿ ನಾನು ಶುಂಠಿ 3/4 ರಿಂದ 1 ಇಂಚು ಶುಂಠಿ ತೊಗೊಳ್ತಾ ಇದ್ದೀನಿ. ಶುಂಠಿ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು, ಮತ್ತು ಥಂಡಿ ಶೀತ ಆಗಿದ್ರೆ ಅದನ್ನು ಸಹಿತ ಕಡಿಮೆ ಆಗುತ್ತೆ. ಶುಂಠಿಯನ್ನು ಚೆನ್ನಾಗಿ ಜಜ್ಜಿದ್ದೀನಿ, ಚೆನ್ನಾಗಿ ರಸ ಬಿಡುತ್ತೆ ಈ ಥರ ಜಜ್ಜಿ ಹಾಕಿದರೆ. ನೆಕ್ಸ್ಟು ನಾನಿಲ್ಲಿ ಅರಿಶಿಣದ ಕೊಂಬು, ಹಸಿ ಅರಿಶಿಣದ ಕೊಂಬು ತೊಗೊಂಡಿದ್ದೀನಿ. ಇದ್ದಿದ್ರೆ ಮನೇಲಿ ನೀವು ಅರಿಶಿಣ ಪುಡಿ ಯೂಸ್ ಮಾಡಲೇಬೇಡಿ, ತುಂಬಾ ಒಳ್ಳೆಯದು ಅರಿಶಿಣ ಕೊಂಬು. ಹಸಿ ಅರಿಶಿಣದ ಕೊಂಬನ್ನ ಈ ಥರ ನಾನು ಚೆನ್ನಾಗೆ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ವೇಳೆ ಇಲ್ಲ ಅಂದರೆ ಅರಿಶಿಣ ಪುಡಿ 1 ಸ್ಪೂನ್ ತೊಗೊಳ್ಳಿ. ಅರಿಶಿಣ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿದೆ. ಗಂಟಲು ಕೆರೆತ, ಗಂಟಲಲ್ಲಿ ಇಚ್ಚಿಂಗ್ ಆಗ್ತಾಯಿದ್ರೆ, ಗಂಟಲು ನೋವು ಆಗ್ತಾಯಿದ್ರೆ ಅರಿಶಿಣ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ನಾನು ತುಳಸಿ ಎಲೆಗಳನ್ನು 7 ರಿಂದ 8 ತುಳಸಿ ಎಲೆ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಕಪ್ಪು ತುಳಸಿ ತೊಗೊಂಡಿದ್ದೀನಿ, ಇದು ತುಂಬಾ ಒಳ್ಳೆಯದು. ಕಪ್ಪು ತುಳಸಿ ಲೈಟಾಗಿ ಜ್ವರ ಬರ್ತಾ ಇದ್ರೆ, ಕಫ ಆಗಿ ಕೆಮ್ಮಾಗ್ತಾ ಇದ್ರೆ ಇದಕ್ಕೆ ತುಂಬಾ ಒಳ್ಳೆಯದಿದು. ನೆಕ್ಸ್ಟು ಬೆಲ್ಲ ಹಾಕೋಣ ನೋಡಿ. ಈ ಥರ ಬೆಲ್ಲ ಇದ್ದರೂ ಆಗುತ್ತೆ, ಇಲ್ಲ ಜೋನಿ ಬೆಲ್ಲ ಇದ್ದರೆ ಅದನ್ನು ಆಗುತ್ತೆ. ನಾನಿಲ್ಲಿ ಜೋನಿ ಬೆಲ್ಲ ಇದೆ, ಅದನ್ನೇ ಹಾಕ್ತಾ ಇದ್ದೀನಿ. ಒಂದು ವೇಳೆ ಶುಗರ್ ಪೇಷಂಟ್ ಅವರು ಬೆಲ್ಲ ಹಾಕದೆ ಹಾಗೆ ಕುಡಿಬೇಕು, ಬೆಲ್ಲ ಹಾಕೊಳ್ಳೋದು ಬೇಡ. ಇವಾಗ ಇದನ್ನೆಲ್ಲ ನಾವು ಇವಾಗ ಕುದಿಸೋಣ, ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಇದನ್ನು 1 5-10 ನಿಮಿಷ ಕುದಿಸ್ಬೇಕು. ಇದು ಕುದಿಸೋದು ಒಂದು ಪ್ರೋಸೆಸ್ ಇದೆ ನೋಡಿ. ಇಷ್ಟೆಲ್ಲ ಪದಾರ್ಥಗಳು ಹಾಕಿ ಈ ಪದಾರ್ಥಗಳ ಸತ್ವ ನೀರಲ್ಲಿ ಬಿಡಬೇಕು ನೋಡಿ. ಈಗ ಒಂದ್ಸಲ ಈ ಥರ ಕುದಿ ಬರುತ್ತಲ್ಲ, ಆವಾಗ ನಾವು ಈ ಕುದಿ ಬಂದಾಗ ಇದು ಹಬೆ ಬರುತ್ತಲ್ಲ ಅದನ್ನು ನಾವು ತಗೋಬೇಕು. ನಮ್ಮ ಮೂಗಿಂದ ಎಳ್ಕೊಂಡ್ರೆ ನಮ್ಗೆ ತುಂಬಾ ರಿಲೀಫ್ ಸಿಗತ್ತೆ. ಹಾಗೂ ಮಾಡ್ಬೋದು ನೀವು ಕುದಿಯೋ ಟೈಮಿಗೆ ಈ ಥರ ನಾವು ಹತ್ತಿರ ಹೋಗ್ಬಿಟ್ಟು ಈ ಕಷಾಯದ ಸ್ಟೀಮನ್ನು ತೊಗೊಂಡ್ರೆ ತುಂಬ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ಕಷಾಯ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನೀವು ಗ್ಯಾಸನ್ನು ಸಿಮ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ. ಸಣ್ಣ ಬೆಂಕಿಲೆ
ಅದು ಕುದಿಯುತ್ತೆ ನೋಡಿ. ಇದು ಚೆನ್ನಾಗಿ ಕುದ್ಬಿಟ್ಟು ಮೂರು ಲೋಟ ಇರೋ ನೀರು ಎರಡು ಲೋಟ ಆಗುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು. ಅವಾಗ ನೀರಿನಲ್ಲಿ ನಾವು ಹಾಕಿದ್ದೀವಲ್ಲ ಪದಾರ್ಥಗಳು ಎಲ್ಲ ಸತ್ವಗಳನ್ನು ಈ ಕಷಾಯದಲ್ಲಿ ಬಿಡುತ್ತೆ. ನಾವು ಬಿಸಿ ಇರುವಾಗಲೇ ಇದನ್ನು ಸೋಸ್ಕೋಬೇಕು. ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಅಂದರೆ ಚಿಕ್ಕ ಮಕ್ಕಳಿಗೆ ಎರಡು ಸ್ಪೂನ್ ಕೊಡಿ. ಈ ಥರ ಕಷಾಯ ಮಾಡಿಬಿಟ್ಟು ನಿಮ್ಮ ಮನೇಲಿ ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಈ ಥರ ಕಷಾಯ ಡೈಲಿ ನೀವು ಕೊಡಲೇಬೇಕು. ಇದರಿಂದ ಎಲ್ಲರಿಗೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಪವರ್ ಬರುತ್ತೆ. ಯಾವುದೇ ವೈರಸ್ ಬಂದರೂ ಸಹಿತ ಅವು ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಬಿಲ್ಟ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ವೈರಸ್ ಅಟ್ಯಾಕ್ ಆದರೂ ಸಹಿತ ಅವರಲ್ಲಿ ಇಮ್ಯುನಿಟಿ ಪವರ್ ಇರೋದ್ರಿಂದ ಅವರು ಆರಾಮಾಗಿ ವಾಸಿಯಾಗಿ ಮನೆಗೆ ಬಂದಿದ್ದಾರೆ. ಹಾಂ, ಇನ್ನೊಂದು ವಿಷಯ ನಿಮಗೆ ಎಂಡಲ್ಲಿ ಹೇಳಬೇಕು, ಈ ವೈರಸ್ ಬಂದಿರೋದಕ್ಕೋಸ್ಕರ ನಾವು ಇಷ್ಟು ಮಾಡಬೇಕು ಅಂತಲ್ಲ, ಈ ವೈರಸ್ ಬಂದಿರೋದು ಬೇಗ ನಾಶ ಆಗತ್ತೆ ಅಂತ ಹೇಳೋದು ಕಷ್ಟ. ನಾವು ಯಾವಾಗಲೂ ಎನಿ ಟೈಮ್ ನಾವು ಕೇರ್ಫುಲ್ಲಾಗಿರಲೇಬೇಕು. ನಮ್ಮ ಜೀವದ ಜೊತೆಗೆ ನಮ್ಮ ಫ್ಯಾಮಿಲಿ ನಮ್ಮ ಹಿರಿಯವರ ಸಲುವಾಗಿ ನಾವು ಸೇಫ್ಟಿ ಪ್ರಿಕಾಷನನ್ನು ತೊಗೊಳ್ಳೇಬೇಕು. ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಉತ್ತಮವಾದಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.